ಶ್ರೀರಾಮ ಸಮರ್ಥ ಆಗಸ್ಟ್ 23. ವಾಚನದ ಅವಶ್ಯಕತೆ ಹಾಗೂ ಮರ್ಯಾದೆ. ಸಂತರ ಗ್ರಂಥ ಹಾಗೂ ಪೋಥಿಗಳನ್ನು ಅತ್ಯಂತ ಪ್ರೇಮದಿಂದ ಓದುತ್ತೇವೆ ಹಾಗೂ ಹೇಳುತ್ತೇವೆ. ಆದರೆ ಅದಕ್ಕನುಸಾರ ಕೃತಿ ಮಾಡುವುದಿಲ್ಲವಾದ್ದರಿಂದ ನಾವು ದೇವರಿಗೆ ಅಪ್ರಿಯರಾಗಿರುತ್ತೇವೆ. ಸಂತರ ಗ್ರಂಥಗಳನ್ನು ಅತ್ಯಂತ ಪ್ರಿಯ ಜನರ ಪತ್ರದಂತೆ ಮನಸ್ಸುಗೊಟ್ಟು ಓದಬೇಕು. ಈ ಗ್ರಂಥವು ನನಗಾಗಿಯೇ ಹೇಳಲ್ಪಟ್ಟಿರುತ್ತದೆ, ಅದು ಆಚರಣೆಯಲ್ಲಿ ತರುವುದಕ್ಕಾಗಿ ಇರುತ್ತದೆ ಎಂಬ ಭಾವನೆಯಿಂದ ಓದಬೇಕು. ಗ್ರಂಥ ಬರೆಯುವವರ ತೀವ್ರ ಇಚ್ಛೆ ಇರುವುದೇನೆಂದರೆ ಅದರಲ್ಲಿ ಹೇಳಿದಂತೆ ಆಚರಣೆ ಮಾಡಬೇಕು. ಅವುಗಳ ಮೇಲಿನ ವಿಮರ್ಶೆಗಳನ್ನು ಓದುವಾಗ ಮೂಲ ಗ್ರಂಥದಲ್ಲಿಯ ತಾತ್ಪರ್ಯದ ಕಡೆಗೆ ಲಕ್ಷ್ಯವಿರಬೇಕು. ಭಾಷಾಂತರ ಮಾಡುವವರು ತಮ್ಮ ಭಾಷಾಂತರದಲ್ಲಿ ತಮ್ಮದನ್ನು ಸ್ವಲ್ಪ ಹಾಕೇ ಹಾಕುತ್ತಾರೆ. ಯಾವಾಗಲೂ ಮೂಲ ಗ್ರಂಥವನ್ನು ಓದುವುದೇ ಉತ್ತಮವಿರುತ್ತದೆ. ಸಂತರ ಗ್ರಂಥಗಳು ತಾಯಿಯ ಹಾಲಿನಂತೆ ಇದ್ದರೆ ವಿಮರ್ಶೆ ಹಾಗೂ ಭಾಷಾಂತರಗಳು ದಾಯಿಯ ಹಾಲಿನಂತೆ ಇರುತ್ತವೆ. ಈ ವ್ಯತ್ಯಾಸವನ್ನು ತಿಳಿದುಕೊಂಡಿರಬೇಕು. ಎಷ್ಟೋ ಜನರಲ್ಲಿ ವಾಚನವು ಕೂಡ ಒಂದು ವ್ಯಸನವಾಗಿರುತ್ತದೆ. ಸುಮ್ಮನೆ ಓದುತ್ತಾ ಕೂಡಿರುವುದರಲ್ಲಿ ಲಾಭವಿಲ್ಲ. ಕೇವಲ ವಾಚನದಿಂದ ಏನೂ ಸಾಧಿಸುವುದಿಲ್ಲ. ಓದಿದಷ್ಟು ಮಾನಸಿಕ ಗೊಂದಲವೇ ಉಂಟಾಗುತ್ತದೆ. ಯಾರು ಓದಬೇಕು? ಯಾರಿಗೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಇರುತ್ತದೆಯೋ ಅವರು ಓದಬೇಕು. ಉಳಿದವರು ಬಹಳ ಓದಬಾರದು. ಅದರಲ್ಲಿಯೂ ವರ್ತಮಾನ ಪತ್ರ ಓದುತ್ತಾ ಸಮಯ ಕಳೆಯುವುದೆಂದರೆ ನಾವಾಗಿಯೇ ಜಗತ್ತನ್ನು ಮನೆಯಲ್ಲಿ ತಂದಂತೆ. ಓದಿದ್ದರ ಮನನವಾಗಬೇಕು. ಮನನವಾಗುವುದರಿಂದ ಅದು ನಮ್ಮ ರಕ್ತದಲ್ಲಿ ಸೇರುತ್ತದೆ. ವಾಚನ ಹಾಗೂ ಸಾಧನೆ ಎರಡೂ ಕೂಡಿಯೇ ನಡೆಯಬೇಕು. ಅಂದರೆ ಮಾತ್ರ ಸಾಧಕನಿಗೆ ಓದಿದ್ದರ ನಿಜವಾದ ಅರ್ಥ ತಿಳಿಯುತ್ತದೆ ಹಾಗೂ ಆನಂದವಾಗುತ್ತದೆ. ಸಾಧನೆ ಹಾಗೂ ವಾಚನ ಇದ್ದದ್ದಾದರೆ ಸಾಧಕನು ಎಂದೂ ಹಿಂದೆ ಬೀಳುವುದಿಲ್ಲ. ಉಪನಿಷತ್ತು, ಭಗವದ್ಗೀತೆ, ಯೋಗ ವಾಸಿಷ್ಠಗಳಂಥ ವೇದಾಂತಪೂರ್ಣ ಗ್ರಂಥಗಳನ್ನು ಓದುವುದು ಹಾಗೂ ತಿಳಿದುಕೊಳ್ಳುವುದು ನಮ್ಮ ಉಪಾಸನೆಗೆ ಅವಶ್ಯವಿರುತ್ತದೆ. ಗೀತೆಯು ಎಲ್ಲ ಗ್ರಂಥಗಳ ತಾಯಿಯಾಗಿರುತ್ತದೆ. ಪ್ರವೃತ್ತಿ ಹಾಗೂ ನಿವೃತ್ತಿ, ಕರ್ಮಯೋಗ ಹಾಗೂ ಕರ್ಮ ಸನ್ಯಾಸ, ಇವುಗಳ ಸಮನ್ವಯ ಮಾಡುವುದಕ್ಕಾಗಿಯೇ ಗೀತೆಯು ಹೇಳಲ್ಪಟ್ಟಿರುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡೇ ಅದನ್ನು ಓದಬೇಕು. ವೇದಾಂತವನ್ನು ಆಚರಣೆಯಲ್ಲಿ ತರದ ಹೊರತು ಅದರ ಉಪಯೋಗವಾಗುವುದಿಲ್ಲ. ಹಿತಕಾರಕವಾದ ವಿಚಾರಗಳನ್ನು ನಾವು ಆಚರಣೆಯಲ್ಲಿ ತರಲಿಕ್ಕೇ ಬೇಕು. ಉದಾಹರಣೆಗೆ, ನಾವು ಒಂದು ಊರಿಗೆ ಹೊರಟಿರುತ್ತೇವೆ ಹಾಗೂ ರಾಜಮಾರ್ಗದಿಂದ ನಡೆದಿರುತ್ತೇವೆ. ದಾರಿಯಲ್ಲಿ ಒಬ್ಬ ಆ ಭಾಗದ ಪರಿಚಯವಿರುವ ಮನುಷ್ಯನು ಭೇಟಿಯಾದನು ಹಾಗೂ ನಮಗೆ ಸಮೀಪವಾಗುವ ಕಾಲುದಾರಿಯನ್ನು ತೋರಿಸಿದನು. ಆ ಕಾಲುದಾರಿಯಿಂದ ನಾವು ನಮ್ಮ ಊರಿಗೆ ಬೇಗನೆ ಮುಟ್ಟುತ್ತೇವೆ. ಅದರಂತೆ ಉಪಾಸನೆಯ ಮಾರ್ಗದಲ್ಲಿ ನಮ್ಮ ದೋಷಗಳು ನಮಗೆ ಕಾಣುವುದಿಲ್ಲ ಹಾಗೂ ಮನಸ್ಸು ನಿಯಂತ್ರಣದಲ್ಲಿ ಬರುವುದಿಲ್ಲ. ಇಂಥ ಸಮಯದಲ್ಲಿ ಭಗವದ್ಗೀತೆಯಂಥ ಗ್ರಂಥದ ವಾಚನ ಮಾಡುವುದರಿಂದ ನಮ್ಮ ದೋಷಗಳು ನಮಗೆ ತಿಳಿಯುತ್ತವೆ, ಅಲ್ಲದೆ ನಮ್ಮ ತಪ್ಪುಗಳು ನಮಗೆ ತಿಳಿಯುತ್ತವೆ. ಅದರಿಂದ ನಾವು ಬೇಗನೆ ಸುಧಾರಿಸುತ್ತೇವೆ. ಇಂದಿನ ಮುಖ್ಯ ವಿಚಾರ, ಪೋಥಿ ಏತಕ್ಕಾಗಿ ಓದಬೇಕು, ಸಾಧ್ಯವೇನು, ಸಾಧನವೇನು ಎಂಬುದನ್ನು ತಿಳಿದುಕೊಂಡು ಅದರಂತೆ ಆಚರಿಸಲು. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.